ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಬಡತನ ಅನ್ನೋ ಟಾಪಿಕ್ ಮೇಲೆ ಓದಬೇಕಾದಂತಹ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಬಡತನದ ಮೇಲೆ ಕಂಪಲ್ಸರಿ ಪ್ರಶ್ನೆ ಇರುತ್ತೆ. ಸೊ ಬಡತನದ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ್ಯಾವ ಪ್ರಶ್ನೆಗಳನ್ನ ನೋಡ್ಕೋಬೇಕಂದ್ರೆ ಬಡತನ ಅಂದ್ರೇನು, ಅದರ ಅರ್ಥ ನೋಡ್ಕೋಬೇಕು, ಬಡತನದಲ್ಲಿರುವಂತಹ ವಿಧಗಳು ಪ್ರಕಾರಗಳನ್ನು ನೋಡ್ಕೋಬೇಕು, ಬಡತನಕ್ಕೆ ಕಾರಣಗಳೇನು, ಯಾಕೆ ಬಡತನ ಬರುತ್ತೆ, ಅದರ ಕಾರಣಗಳೇನು ಮತ್ತು ಬಡತನವನ್ನ ನಿವಾರಣೆ ಮಾಡಬೇಕಂದ್ರೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳೇನು. ಈ ಪ್ರಶ್ನೆಗಳ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಉತ್ತರ ಬರೆಯುವಾಗ ಏನು ಕೀ ಉತ್ತರಗಳನ್ನು ಬಳಸಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತಹ ನಮ್ಮ ವಾಟ್ಸಪ್ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮಗೆ ವಾಟ್ಸಪ್ ಗ್ರೂಪ್ನ ಲಿಂಕ್ನ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ನಲ್ಲಿ, ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಅದ್ರ ಕೆಳಗಡೆ ನಮ್ಮ ಗೂಗಲ್ ಫಾರ್ಮ್ನ ಕೊಟ್ಟಿದ್ದೀವಿ, ನಮ್ಮ ಸಾಯಿ ಗುಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ಅಡ್ಮಿಷನ್ ಫಾರ್ಮ್ನ ಕೊಟ್ಟಿದ್ದೀವಿ. ಸೊ ಅದನ್ನು ಫಿಲ್ ಮಾಡೋದ್ರಿಂದ ನಿಮಗೆ ಪರ್ಸನಲ್ ಆಗಿ ನಾವು ಕಾಳಜಿ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಉತ್ತರವನ್ನು ನೋಡೋಣ. ಸೊ ಮೊದಲಿಗೆ ಬಡತನದ ಅರ್ಥ. ಯಾವುದೇ ವ್ಯಕ್ತಿ ಅಥವಾ ಕುಟುಂಬ ಕನಿಷ್ಠ ಮೂಲ ಅವಶ್ಯಕತೆಗಳನ್ನು ಪಡೆಯಲಾಗದ ಹೀನ ಸ್ಥಿತಿಯನ್ನು ಬಡತನ ಎನ್ನುವರು. ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಕುಟುಂಬ ಆಗಲಿ, ತನಗೆ ಬೇಕಾದಂತಹ ಪ್ರತಿನಿತ್ಯಕ್ಕೆ ಬೇಕಾದಂತಹ ಅವಶ್ಯಕ ಆಹಾರ ಆಗಲಿ, ವಿದ್ಯುತ್ ಆಗಲಿ, ನೀರಾಗಲಿ, ಮನೆ ಆಗಲಿ, ಮೂಲ ಸೌಕರ್ಯಗಳನ್ನು ಪಡೆಯಲಾಗದಂತಹ ಸ್ಥಿತಿಯನ್ನು ಅದನ್ನೇ ಬಡತನ ಅಂತ ಕರಿತೀವಿ. ಸಾಮಾನ್ಯವಾಗಿ ಜೀವನ ನಿರ್ವಹಿಸಲು ಬೇಕಾದ ಅವಶ್ಯಕತೆಗಳನ್ನು ಪಡೆಯಲಾಗದ ಸನ್ನಿವೇಶವನ್ನು ಬಡತನ ಎನ್ನುವರು. ಇನ್ನೊಂದು ಅರ್ಥದಲ್ಲಿ ಸಾಮಾನ್ಯವಾಗಿ ಜೀವನ ನಿರ್ವಹಿಸಲು ಅಂದರೆ ಪ್ರತಿನಿತ್ಯದ ಜೀವನ ನಡೆಸೋದಕ್ಕೆ ಬೇಕಾದಂತಹ ಅವಶ್ಯಕತೆ ಪಡೆಯಲಾಗ್ತಿದ್ದಿಲ್ಲ ಅಂದ್ರೆ, ನಮಗೆ ಖರೀದಿಸಕ್ ಆಗ್ತಿದ್ದಿಲ್ಲ ಅಂದ್ರೆ ಅದನ್ನೇ ನಾವು ಬಡತನ ಅಂತ ಕರಿತೀವಿ. ಸೊ ಬಡತನದಲ್ಲಿರುವಂತಹ ವಿಧಗಳಂದ್ರೆ ಮೊದಲನೇದ್ದು ನಿರಪೇಕ್ಷ ಬಡತನ, ಎರಡನೇದ್ದು ಸಾಪೇಕ್ಷ ಬಡತನ, ಮೂರನೇದ್ದು ಸಾಂದರ್ಭಿಕ ಬಡತನ, ಪೀಳಿಗೆಯ ಬಡತನ, ಗ್ರಾಮೀಣ ಬಡತನ, ನಗರ ಬಡತನ. ಸೊ ಇವಿಷ್ಟು ಬಡತನದ ವಿಧಗಳು. ಬಡತನದ ಪ್ರಕಾರಗಳು ಕೇಳಿದಾಗ ಅವುಗಳನ್ನ ಬರೆದು ಅದ್ರ ಮೇಲೆ ಒಂದು ಎರಡೆರಡು ಲೈನ್ ಬರೀಬೇಕಾಗುತ್ತೆ ಎಕ್ಸ್ಪ್ಲೇಷನ್. ಬಡತನಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದಾಗ ಅತಿಯಾದ ಜನಸಂಖ್ಯೆ, ಕಡಿಮೆ ಉತ್ಪಾದನೆ, ಆದಾಯದ ಅಸಮಾನತೆ, ಮೂಢನಂಬಿಕೆಗಳು, ನಿರುದ್ಯೋಗ, ಹಿಂದುಳಿದ ಕೃಷಿ, ಸಣ್ಣ ಕೈಗಾರಿಕೆಗಳ ನಿರ್ಲಕ್ಷ್ಯ, ಗೃಹ ಕೈಗಾರಿಕೆಗಳ ನಿರ್ಲಕ್ಷ್ಯ, ಮೂಲ ಸೌಲಭ್ಯಗಳ ಕೊರತೆ, ಕನಿಷ್ಠ ಅಭಿವೃದ್ಧಿ. ಇದಿಷ್ಟು ಬಡತನಕ್ಕೆ ಕಾರಣಗಳು. ಇನ್ನು ಬಡತನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸುಧಾರಣೆ ಮಾಡೋದಕ್ಕೋಸ್ಕರ, ಬಡತನದಿಂದ ಜನರನ್ನು ಹೊರಗೆ ತೆಗೆಯೋದಕ್ಕೋಸ್ಕರ ಸರ್ಕಾರ ಮಾಡಿರುವಂತಹ ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳಂದ್ರೆ ಮೊದಲನೇದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ಎರಡನೇದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ, ಮೂರನೇದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಉದ್ಯೋಗ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಯೋಜನೆ, ಅಂತ್ಯೋದಯ ಅನ್ನ ಯೋಜನೆ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, ಜವಾಹರ್ಲಾಲ್ ಗ್ರಾಮ ಸಮೃದ್ಧಿ ಯೋಜನೆ, ಗ್ರಾಮೀಣ ವಸತಿ ಯೋಜನೆ, ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮ, ಮಹಾತ್ಮ ಗಾಂಧಿ ಯೋಜನೆ. ಸೊ ಇದಿಷ್ಟು ಯೋಜನೆಗಳು ಸರ್ಕಾರ ನಮ್ಮ ಬಡತನವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ತೆಗೆದುಕೊಂಡಿದೆ. ಸೊ ಇವಿಷ್ಟು ಬಡತನದ ಮೇಲೆ ಪ್ರಶ್ನೆಗಳನ್ನ ನೀವು ಓದಿದ್ರೆ ಒಂದು ಪ್ರಶ್ನೆ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.